ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೀರಿ ಅನ್ಕೊಂಡಿನಿ. ಇವತ್ತಿನ ಮಾರ್ನಿಂಗ್ ವ್ಲಾಗ್ ಈಗ ಸ್ಟಾರ್ಟ್ ಮಾಡಕತ್ತೀವಿ ನೋಡ್ರಿ. ಮಕ್ಕ ಸ್ಕೂಲ್ ಇವತ್ತು ಹಾಲಿಡೇ ಐತಿ, ಸೊ ಹಂಗಾಗಿ ಒಂದ್ ಸ್ವಲ್ಪ ಎದ್ದಿದ್ ಲೇಟ್. ನೋಡ್ರಿ ಈಗ ಎದ್ದು ನೋಡ್ರಿ, ಬ್ರಷ್ ಮಾಡಕಂತಾನ ನೋಡ್ತಿರ್ಬೋದು. ಹಣ್ಣಿನ ತನವ ತೋರಿಸ್ತೀನಿ ಮಾಡಕತ್ತಾಳ ಅಂತೇಳಿ ನೋಡ್ರಿ. ಆ ಕಡೆ ತಿರುಗಿದ್ರ ವೈಟ್ ಬ್ರೈಟ್ ಚೆನ್ನಾಗ್ ಬರ್ತೈತಿ ವಿಡಿಯೋ ನೋಡ್ರಿ. ಅಷ್ಟೇನ ಇಲ್ಲ ಅನ್ವಿತಾನು ನೋಡ್ರಿ, ಈ ರೂಮ್ ನ ಕ್ಲೀನ್ ಮಾಡಕಂತ ಸಂಧಿ ಗುಂದಿ ಅಲ್ಲ. ಏನ್ ಮಾಡಕಂತ ಪುಟ್ಟ ಟೈಲರ್ ಮಷಿನ್ ಟಿಜೂರ್ ಎತ್ ಕೆಟ್ಟದನ್ ಕ್ಲೀನ್ ಮಾಡ್ರಿ ನೋಡ್ರಿ. ಕಸ ಹುಡ್ಗಕಂತಳ ಇಲ್ಲಿ ಟೈಲರ್ ಮಷಿನ್ ಇರ್ತಾವಲ್ಲ ಫ್ರೆಂಡ್ಸ್, ಅದ್ ದಿನ ಅದ ಸರ್ಸಿ ಸರ್ಸಿ ಗುಡಿಸ್ಕೊಂಡಂಗಿಲ್ಲ. ಸೊ ಹಂಗಾಗಿ ಅವನಿವತ್ತ ಸರ್ಸ್ಕೊಂಡು ಗುಡಿಸಿದ್ಲು. ಮತ್ತೆ ಈಗ ನಾನು ನಾಷ್ಟ ಮಾಡ್ಬೇಕು ಫ್ರೆಂಡ್ಸ್. ಇವತ್ತು ನಾಷ್ಟ ಏನ್ ಮಾಡೋದು ಅಂತಂದ್ರ ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ. ಯಾಕೆ ಏನ್ ಸರ್ಪ್ರೈಸ್? ಇದ್ರಾಗಿನ ಸರ್ಪ್ರೈಸ್ ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ ನಿನ್ನ ಬ್ರೆಡ್ ತರಿಸಿದೆ ಹಸ್ಬೆಂಡ್ ಕೈಯಲ್ಲಿ. ಎರಡ್ ಪ್ಯಾಕ್ ಬ್ರೆಡ್ ನೋಡ್ತಿರ್ಬೋದು, ಎರಡ್ ಪ್ಯಾಕ್ ಬ್ರೆಡ್ ತರ್ಸಿನಿ. ಬಟ್ ಏನಂದ್ರ ಕ್ಯಾರೆಟ್ ಇದ್ರ ಚೆನ್ನಾಗ್ ಆಗ್ತೈತಿ ಸ್ಯಾಂಡ್ವಿಚ್. ಕ್ಯಾರೆಟ್ ಅದಾವ ಅಂತ ಅನ್ಕೊಂಡ್ಬಿಟ್ಟೇನಿ. ಅಂದ್ರ ನನಗ ಮೊನ್ನೆ ಕ್ಯಾರೆಟ್ ಪಲ್ಲೆ ಮಾಡಿ ಖಾಲಿ ಮಾಡಿರೋದು ನಂಗೆ ನೆನಪನ ಇಲ್ಲ ಫ್ರೆಂಡ್ಸ್. ಸೊ ಇವಾಗ ಬೆಳಿಗ್ಗೆ ಹೋಗಿ ಹೇಳ್ತಾ ನೋಡಿ. ಆಮೇಲೆ ಟೊಮೆಟೊ ಏನಲ್ಲ ನಾವು ಟೊಮೆಟೊ ಸಾಸ್ ತಗೋತೀನಿ. ಓಕೆ, ಅಲ್ಲ ಅಕ್ಕ ಕರೀತಾ ಅವಳು ಏನಂತ ಕೇಳೋದು. ಸೊ ಕ್ಯಾರೆಟ್ ಖಾಲಿ ಮಾಡಿರೋದು ನಂಗೆ ನೆನಪಿಲ್ಲ ಫ್ರೆಂಡ್ಸ್, ಮರ್ತಾ ಬಿಟ್ಟಿನಿ ಖಾಲಿ ಆಗಿರೋದು. ಸೊ ಈಗ ಮೂರ್ ಕಡೆ ಅಡ್ಡಾಡ್ ಬಂದೆ ಹೋಗಿ, ಅಲ್ಲೂ ಏನ್ ಸಿಗ್ಲಿಲ್ಲ. ಎರಡ್ ಕಡೆ ಅಂಗಡಿಗೆ ಹೋಗಿ ಬಂದೆ, ನನಗನ್ಸಿತ್ತು ಅಲ್ಲೇನ್ ಸಿಗಂಗಿಲ್ಲ ಅಂತೇಳಿ. ನೋಡು ನೋಡು ಸಿಗ್ತಾವ ಇಲ್ಲೋ ಅಂತೇಳಿ ಹೋಗಿ ನೋಡಿದೆ. ಹಸ್ಬೆಂಡ್ ಸಿಗತ್ತಾವ ಅಲ್ಲಿ ಹೋಗಂತಂದ್ರು, ಹೋಗಿದ್ರಲ್ಲಿ ಇಲ್ಲ ಇಲ್ಲ. ಮತ್ತಾಮೇಲೆ ಒಂದ್ ಮನ್ಯಾಗ ಕಾಯಿಪಲ್ಲ ಸಿಕ್ತಿದ್ವು ನಮ್ ಮೊದ್ಲು, ಈ ಮನೆಯಾಗಿರೋಕ್ಕಿಂತ ಮೊದಲು ಇನ್ನೊಂದು ಮೊದ್ಲು ಬೇರೆ ಮನೆಯಾಗಿದ್ವಲ್ಲ. ಸೊ ಅಲ್ಲಿ ಏನಾದ್ರು ಹಿಂಗ ಕಾಯಿಪಲ್ಲೆ ಎಮರ್ಜೆನ್ಸಿ ಏನಾದ್ರು ಬೇಕು ಸಡನ್ ಆಗಿ ಅಂತಂದ್ರೆ ಅಲ್ಲೋಗಿ ತರ್ತಿದ್ದೆ ಇರ್ತಿದ್ವು. ಅಲ್ಲಿ ಹೋಗಿ ಕೇಳಿದೆ ಅಲ್ಲಿನೂ ಇದ್ದಿದ್ದಿಲ್ಲ. ಬಾಳ ಏನಂದ್ರೆ ಬಾಳ ದಿನ ಆಗಿತ್ತಲ್ಲ ಅಲ್ಲೋಗಿ ಕಾಯಿಪಲ್ಲೆ ತಗೊಂಡ್ಬಂದು ನಮಗೂ ಮರ್ತೈತೆ ಮನೆ ಎಲ್ಲೈತೆ ಅಂತ ಹೇಳಿ. ಏನೆಲ್ಲ ಎಲ್ ನೋಡಿಯಪ್ಪ, ಹೌದು ಏನಾಯ್ತ ಬಂದ್ ನಿಂತಿಲ್ಲ ಮಾತ್ ಕೇಳಿಸ್ಕೊಳಕ್ ಬಂದಿ. ಸೊ ಈಗ ಇಲ್ಲಿ ಮೇನ್ ರೋಡ್ ಕಡೆ ಹೋಗಿ ತಗೊಂಡ್ಬರ್ಬೇಕು. ಟೈಮ್ ಬಂದು ಈಗ 9:00 ಆಗೈತಿ. ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ಆ ಕಡೆ ಹೋಗಿ ತಗೊಂಡ್ಬರ್ತೀನಿ. ಸಿಂಪಲ್ ಕ್ಯಾರೆಟ್ ಒಂದ್ ಹಾಕಿ ಉಳ್ಳಾಗಡ್ಡೆ ಟೊಮೆಟೊ ಒಂದ್ ಹಾಕಿ ಮಾಡ್ಬಿಡ್ತೀನಿ. ಫಸ್ಟ್ ಟೈಮ್ ಬ್ರೇಕ್ ಫಾಸ್ಟ್ ಗೆ ಅಂತೇಳಿ ಸ್ಯಾಂಡ್ವಿಚ್ ಮಾಡಕ್ ಅಂತಿರೋದು. ಈಗ ಈವ್ನಿಂಗ್ ಸ್ನಾಕ್ಸ್ ಅದು ಮಾಡ್ತಿದ್ದೆ. ಹಾಟ್ ತುಂಬಂಗಿಲ್ಲ ಮಾರ್ನಿಂಗ್ ಅಷ್ಟ, ಅದ್ ನಿಂಗ್ ಲಂಚ್ ರೊಟ್ಟಿ ಹಾಕ್ತೀನಿ. ಕಸ ಹೊಡಿ ಹೋಗು, ಟೈಮ್ ಆಗ್ತೈತಿ. ಒಂದ್ ಪೀಸ್ ಹಿಡ್ದಿನಿ. ಓಕೆ ಓಕೆ ಫ್ರೆಂಡ್ಸ್, ಈಗ ಮೊದ್ಲು ಉಳ್ಳಾಗಡ್ಡಿ ಟೊಮೆಟೊ ನಂದ್ಮೇಲೆ ಹೆಚ್ಚಿ ಇಟ್ಕೊಂತೀನಿ. ಮತ್ತೆ ನಾವು ಇನ್ನೂ ಗಂಜಿ ಕುಡಿದಿಲ್ಲ, ಗಂಜಿ ಕುಡಿತೀವಿ. ಅಷ್ಟೊತ್ತಿಗೆ ಆಗ್ತೈತಿ ಟೈಮ್, ಹೋಗಿ ಮೇನ್ ರೋಡ್ ಕಡೆ ಹೋಗಿ. ಓಕೆ ಫ್ರೆಂಡ್ಸ್, ಈಗ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡ್ಕೊಂತೀನಿ. ಉಳ್ಳಾಗಡ್ಡಿ ಟೊಮೆಟೊನು ಏನ್ ಬೇಕಲ್ಲ ನೋಡ್ರಿ. ಸೊ ಅವನ್ನೆಲ್ಲ ರೆಡಿ ಮಾಡ್ಕೊತೀನಿ, ಕ್ಯಾರೆಟ್ ಹೋಗ್ಬಿಟ್ಟು. ಆ ನಂತರ ಇನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಗಂಜಿ ಮುಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗ್ತೈತಿ. ಅಷ್ಟೊತ್ತಿಗೆ ಮೇನ್ ರೋಡ್ ಕಡೆ ಕಪ್ಪೆಲ್ಲ ಇಟ್ಟಿರ್ತಾರ ಅಂತ ಅನ್ಕೊಂಡಿನಿ. ಇವಾಗೂ ಇಟ್ಟಿರ್ಬೋದು ಅಂತ ಅನಸ್ತೈತಿ. ಮತ್ತ ಇಲ್ಲಿಂದ ಅಲ್ಲಿ ಮಠ ಹೋಗಿ ಮತ್ತೆ ಇಟ್ಟಿರ್ಲಿಲ್ಲ ಅಂತಂದ್ರ ಹೊಳಮಳ ಅಡ್ಡಾಡೋದು. ಈಗ ಒಂದ್ ರೀತಿ ವಾಕ್ ರೀತಿ ಆಯ್ತು ಮಾರ್ನಿಂಗ್ ವಾಕ್. ಮತ್ತ ಹೊರಗುನು ವೆದರ್ ಚೆನ್ನಾಗಿತ್ತು, ಚಿಲ್ ಆಗಿ ಅಷ್ಟೊಂದೇನ್ ಥಂಡಿ ಇರ್ಲಿಲ್ಲ. ಸೊ ನಿನ್ನೆ ನೈಟ್ ಊಟ ಮಾಡಿದಾಗ ಯಾಕೋ ಥಂಡಿ ಥಂಡಿ ಅನಿಸ್ದಂಗ ಆಯ್ತು. ಸೊ ಹಂಗಾಗಿ ಸ್ವೆಟರ್ ಹಾಕೊಂಡಿ ನೋಡ್ರಿ. ಏನು ಇನ್ನೂ ಹಂತಾಪರ ಜೋರ್ ಥಂಡಿ ಏನಿಲ್ಲ. ನಿನ್ನೆ ಮೊನ್ನೆ ಒಂದ್ ಸ್ವಲ್ಪ ಇತ್ತು,
ಅಂದ್ರೆ ಬೆಳಗ್ಗೆ ಜಲ್ದಿನ ಅರವಿಂದ 7 o'clock ಕಳಿಸ್ತೀನಲ್ಲ ಹಂಗಾಗಿ ಥಂಡಿ ಇತ್ತು. ನಾನ್ ಹೋದಾಗ 8 o'clock ಆಗಿತ್ತು, ಹಂಗಾಗಿ ಥಂಡಿ ಇರ್ಲಿಲ್ಲ. ಬಿಸಿಲಾದ ಬಿಸಿತ್ತು ನೋಡ್ರಿ. ಮುಂದ ಮುಂಜಾನೆ ನೆಲ್ಲಿಕಾಯಿ ತಿನ್ನಕತ್ತನ, ತಿನ್ಬಾರ್ದವ್ರಿಗೆ ನಾನು ಮತ್ತ ಅವ್ನು ಒಗದ ಬಿಡ್ತೀನಿ ನೋಡ, ಅವನು ಉಚ್ಚಲ್ ಬಿಡ್ತೀನಿ ಅವ್ನು ಮತ್ತ ನಾನು. ನನಗೆ ಇವು ಬಾಳ ಇಷ್ಟ ತಿನ್ನಕಂತ. ಎಲ್ಲ ಕರಿನ ಮಾಡಿಲ್ಲ, ನಿನ್ನೆ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಟಿದ್ದಾರೆ. ಏನು ಪಿತ್ತ ಕರಗಿಸುತ್ತ, ಅದೇನು ಆಗಂಗಿಲ್ಲ. ಹ್ಮ್ ಸಾಕು ತಿನ್ಬೇಡ್ರಿ. ಕುಡೀರಿ, ಕುಡದ್ರಿ ಅರವಿನ್ ಕುಡಿಯೋ. ನೋಡ್ರಿ ಫ್ರೆಂಡ್ಸ್, ಬೆಳಗ್ಗೆ ಬೆಳಗ್ಗೆ ಅರವಿನ್ ಸಾಂಗ್ ಹಾಕ್ತಿದ್ದಾನ, ಆರಾರು ಫಿಲ್ಮ್ ನಾಚು ನಾಚು ಸಾಂಗ್. ಇದು ಮಾತ್ರ ಸಖತ್ ಐತಿ, ನನಗಂತೂ ಬಹಳ ಇಷ್ಟ ಐತಿ ಈ ಸಾಂಗ್. ಏನೋ ಒಂದ್ ರೀತಿ ಸಾಂಗ್ ಕೇಳ್ತಿದ್ರನ ಏನೋ ಒಂದ್ ರೀತಿ ಜೋಶ್ ಬರ್ತಿರ್ತೈತಿ. ಹ್ಮ್ ಮಸ್ತ್ ಐತಿ ಮಾತ್ರ ಡ್ಯಾನ್ಸ್ ಸ್ಟೆಪ್ಸ್. ನಮ್ ತಮ್ಮ ಇದ್ದಾಗ ಹಚ್ಚಿ ಹಚ್ಚಿ ಏನಿಲ್ಲ ಅಂದ್ರೆ ಫಿಲ್ಮ್ ಒಂದ್ 3-4 ಸಲ ನೋಡಿನಿ, ಬಹಳ ಚಂದ ಐತೆ. ಆದ್ರೆ ಪಿಕ್ಚರ್ ನೋಡಿ, ಇದು ಸಾಂಗ್ ಅಷ್ಟ ಇದು. ಹೌದು ಹೌದು, ಹೌದು ಇವರೆಲ್ಲ ನಮ್ ಇಂಡಿಯನ್ಸ್. ಮಸ್ತ್ ಐತ್ ಫಿಲ್ಮ್ ಮಾತ್ರ, ಅರ್ಥ ಬರಬೇಕು. ಕುಡದೇನ ಮಾಡ್ಬಿಡ್ತಾರ ನಿಮ್ ಮಾಮಾರು ಅಣ್ಣಾರು ಮಾಡೇ ಬಿಡ್ತಾರ ಸ್ಟೆಪ್ಸ್. ಬಾಳ ಡಿಫಿಕಲ್ಟ್ ಅದ ಇವು, ಫುಲ್ ಬಾಳ ಪ್ರಾಕ್ಟೀಸ್ ಬೇಕು. ಪರ್ಫೆಕ್ಟ್ ಡ್ಯಾನ್ಸರ್ ಯಾರು ಇರ್ತಾರಲ್ಲ ಅವ್ರಿಗೆ ಅಷ್ಟ ಮಾಡಕ್ ಬರ್ತದ. ನಂದು ಬೇಗ ಮಾಮ ನೋಡ್ಯಾನಲ್ಲ, ಜಗ್ ಸಲ ನೋಡ್ಯಾನ. ಕುಡಿರಿ ಕುಡ್ರಿ, ಜಲ್ದಿ ಕುಡಿರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತ ಟಮಾಟೆನ ಸಣ್ಣಗ ಕಟ್ ಮಾಡಿ ಇಟ್ಕೊಂಡಿನಿ. ಇವ್ನ ಮೆಣಸಿನ್ಕಾಯ್ನ ಮಿಕ್ಸಿ ಮಾಡ್ಕೋಬೇಕು, ಹಿಂಗ ಹಾಕಿದ್ರ ಮತ್ತ ಹುಡುಗರು ತಿನ್ನಂಗಿಲ್ಲ. ಹಂಗಾಗಿ ಅನ್ವಿತನ ಈಗ ಪೂಜೆಕ ರೆಡಿ ಮಾಡ್ಕೊಳಕಂತಾರ ಫ್ರೆಂಡ್ಸ್. ನೋಡ್ತಿರ್ಬೋದು ಸ್ನಾನ ಪ್ಯೂರಿಟಿ ಮಿಟ್ಟಿಗೆ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಡ್ ಬರ್ತಾಳ. ನಾನು ಈಗ ಹೋಗಿ ಕ್ಯಾರೆಟ್ ತಗೊಂಡ್ಬರ್ತೀನಿ, ನೋಡ್ತೀನಿ ಸಿಗ್ತಾವೋ ಇಲ್ಲೋ ಅಂತೇಳಿ. ಸಿಗ್ಲಿಲ್ಲ ಅಂದ್ರೆ ಇಷ್ಟ ಉಳ್ಳಾಗಡ್ಡೆ ಟಮಾಟೆನೋ ಹಸಿಮೆಣಸಿನ್ಕಾಯಿ ಹಾಕಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬಿಡ್ತೀನಿ. ನೋಡೋಣ ಸಿಗ್ಬೋದು ಅನ್ಸತ್ತ, ನೋಡ್ತೀನಿ. ಈಗ ಹೋಗ್ತೀನಿ, ಹೋಗ್ಬ ನಾನೇ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್ ಈಗ ನೋಡಿ ಕ್ಯಾರೆಟ್ ತಗೊಂಡ್ಬಂದೆ, ಹೋಗಿ ಸಿಕ್ಕು. ಅದು ಒಂದ ಕಡೆ ಓಪನ್ ಮಾಡಿದ್ರು, ಇನ್ನು ಎರಡು ಕಡೆ ಓಪನ್ ಆಗಿದ್ದಿಲ್ಲ. ಫಸ್ಟ್ ಟೈಮ್ ದಿನ ಬಿದ್ದೀನಿ. ಸೊ ಅರ್ವಿ ನೋಡ್ರಿ, ನಾನು ತುರ್ದು ಕೊಡ್ಕೊಂಡ್ಬಂದೆ ಕ್ಯಾರೆಟ್ ತುರ್ಕೊಳಕಂತೀನಿ. ಈಗ ಅನ್ವಿತಾಗೂ ನಾನು ಹೋಗುವಾಗ ಎಲ್ಲ ಜಲ್ಲಿ ಎಲ್ಲ ಫುಲ್ ಕ್ಲೀನ್ ಮಾಡೋ ವರ್ಕ್ ಅಂತ ಹೇಳಿದ್ದೆ. ಅಯ್ಯೋ ಬ್ಯಾಂಕ್ ಟ್ರೈನಿಂಗ್ ಇರ್ತೀನಿ ಅನ್ವಿತಾಗ, ಕಟ್ಟಾಕಿ ಮೊದಲ ತಿಂಗ್ ಕ್ವಶನ್ ಟ್ಯೂಷನ್ ಇದೆ, ಅದ್ರಿಂದ ಟ್ಯೂಷನ್ ಟೈಮ್ ಆಗೈತೆ. ನೀರಾಗಿ ಹೋಗುವ ತನಕ ನಾ ಹೋಗಿ ಬರೋಕ್ಲೆ ಎಲ್ಲ ಗದಿಯೆಲ್ಲ ಒರೆಸಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಆ ಪೂಜೆಗೆ. ಮತ್ತೆ ನಿನ್ನೆ ನೈಟ್ ನಾನೆಲ್ಲ ಒರೆಸಿದಾರ ಫ್ರೆಂಡ್ಸ್, ಮುಂಜಾನೆ ಆಗಂಗಿಲ್ಲ ಟ್ಯೂಷನ್ ಇರ್ತೈತಿ ಅಂತೇಳಿ. ನೋಡ್ರಿ ಈಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡಕ ಎಲ್ಲ ರೆಡಿ ಮಾಡ್ಕೊಂಡಿದೆ. ನೋಡ್ತಿರ್ಬೋದು ಏನೇನು ತಗೊಂಡಿನಿ ಅಂತ ಅಂದ್ರೆ, ಉಳ್ಳಾಗಡ್ಡೆ ಸಣ್ಣಗ ಕಟ್ ಮಾಡ್ಕೊಂಡಿನಿ, ಮತ್ತ ಟಮಾಟೆನ ಸಣ್ಣಗ ಹೆಚ್ಕೊಂಡಿನಿ, ಮತ್ತ ಕ್ಯಾರೆಟ್ನ ಸಣ್ಣ ತುರ್ಕೊಂಡಿನಿ. ನೋಡ್ರಿ ಜವರಿ ಕ್ಯಾರೆಟ್ ಸಿಕ್ಕು, ಇನ್ನು ಚಲೋ ಆಯ್ತು, ಟೇಸ್ಟ್ ಹಾಕ್ಬೇಕಿ ನೋ ಬ್ರೆಡ್ ಸ್ಯಾಂಡ್ವಿಚ್. ಮತ್ತ ಆಮ್ಯಾಗ ಇಲ್ಲಿ ನೋಡ್ರಿ ತುಪ್ಪ ತಗೊಂಡಿನಿ, ನೀವು ತುಪ್ಪದ ಬದಲಾಗಿ ಬೆಣ್ಣೆ ತಗೋಬಹುದು ಇದ್ರ ಬೆಣ್ಣೆ ಎಲ್ಲ. ಸೊ ಹಂಗಾಗಿ ನಾ ತುಪ್ಪ ಹಾಕೊಂಡ್ ಮಾಡ್ಕೊಂತೀನಿ. ಇಲ್ಲೇ ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿನಿ, ಮತ್ತ ಬ್ರೆಡ್ನು ತಗೊಂಡಿನಿ, ಎರಡು ಟ್ಯಾಕ್ ತರ್ತೀನಿ ನೋಡ್ತಿರ್ಬೋದು. ಸೊ ಬರ್ರಿ ಈಗ ಬ್ರೆಡ್ ಅಂಕರ್ ಮಸ್ತ್ ಅದಾವು, ಸಾಫ್ಟ್ ಆಗಿ ಈ ಬ್ರೆಡ್ ನೋಡ್ತಿದ್ರಣ
ಚಾ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸಕತೈತಿ. ಸೊ ಅಷ್ಟು ಚಲೋ ಅದಾವು ಬ್ರೆಡ್, ಸಖತ್ ಸಾಫ್ಟ್ ಅದಾವು. ಇವು ಏನಂತಾರ ಕಂಪ್ನಿ ಬ್ರೆಡ್ ಅಲ್ಲ ಫ್ರೆಂಡ್ಸ್, ಇವು ಅಲ್ಲಿ ಬೇಕರಿಯಲ್ಲಿ ಮಾಡಿರೋದು. ಸೊ ಹಂಗಾಗಿ ಇವು ಕುಲ್ಲಾ ಬ್ರೆಡ್ ಅಂತಾರಲ್ಲ, ಸೊ ಅವು ಇವು ಕುಲ್ಲಾ ಬ್ರೆಡ್ ಟೇಸ್ಟ್ ಸಾಫ್ಟ್ ಆಗಿರ್ತಾವ ಮತ್ತೆ ಸ್ವೀಟ್ ಆಗಿರ್ತಾವ. ಒಂಥರ ಉಪ್ಪು ಉಪ್ಪು ಇರ್ತಾವಲ್ಲ ಫ್ರೆಂಡ್ಸ್, ಪ್ಯಾಕೆಟ್ ಒಳಗೆ ಬರ್ತಾವ ನೋಡ್ರಿ, ಅಷ್ಟು ನನಗೆ ಇಷ್ಟನೇ ಆಗಂಗಿಲ್ಲ. ಎಮ್ಮಿ ಸೊ ಬರಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಉಳ್ಳಾಗಡ್ಡಿ, ಟೊಮೆಟೊನ, ಕ್ಯಾರೆಟ್ ಇವನ್ನೆಲ್ಲಾನು ಈಗ ಒಂದು ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಈಗ ನೋಡ್ರಿ ಹಸಿಮೆಣಸಿನ್ಕಾಯಿ ಹಾಕೋ ನಾನು. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಮಸಾಲ ಗರಂ ಮಸಾಲ ಹಾಕೋತೀನಿ. ಈಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಂತೀನಿ, ಚಾಟ್ ಮಸಾಲ ಹಾಕಿದ್ರೆ ಚಲೋ ಆಗ್ತೈತಿ. ಈಗ ನೋಡ್ರಿ ಪೆಪ್ಪರ್ ಪೌಡರ್ ಹಾಕೊಳಕತ್ತೀನಿ. ಈಗ ನೋಡ್ರಿ ಒಂದು ಸ್ವಲ್ಪ ಅಚ್ಚಕಾರ ಪುಡಿ ಹಾಕೊಳಕತ್ತೀನಿ, ಕೆಂಪ್ ಖಾರ ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ನಾನು ಖಾರದ ಪುಡಿ ಹಾಕೊಳಕತ್ತೀನಿ, ಚೂರು ರುಚಿಗಷ್ಟ. ಟೊಮ್ಯಾಟೊ ಸಾಸ್, ಈಗ ನೋಡ್ರಿ ಟೊಮ್ಯಾಟೊ ಸಾಸ್ ಹಾಕೊಳಕತ್ತೀನಿ. ಸೊ ಎಲ್ಲ ಹಾಕಿದ್ದಾಯ್ತು ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು, ನಾನು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತಿಲ್ಲ. ಈ ನಡುವೆ ಈ ತಿಂಗಳದಾಗ ಕೊತ್ತಂಬರಿ ಸೊಪ್ಪು ಭಾಳ ಯೂಸ್ ಮಾಡಿವಿ, ಸೊ ಮಣ್ಕಾಲು ಹಿಂಗೆ ಕಾಲು ಬಂದಂಗೆ ಹಾಕತ್ತವು. ಹಂಗಾಗಿ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡಕ ಸ್ಟಫಿಂಗ್ ರೆಡಿ ಆಯ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಫ್ರೈ ಪ್ಯಾನ್ ಇಟ್ಕೊಂಡಿನಿ, ಆ ಫ್ರೈ ಪ್ಯಾನ್ಗೆ ಒಂದ್ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕೋಬಹುದು. ಸರಿ, ಸ್ವಲ್ಪ ಪಾನಿಪುರಿ ಮಸಾಲ ಹಾಕೋದು ಫ್ರೆಂಡ್ಸ್. ಈಗ ಒಂದು ಬ್ರೆಡ್ ಸ್ಲೈಸ್ ಇಟ್ಟು ಒಂದ್ ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟ. ನೋಡ್ರಿ ಫ್ರೆಂಡ್ಸ್, ಎರಡು ಬ್ರೆಡ್ ಸ್ಲೈಸ್ ನ ಟೋಸ್ಟ್ ಮಾಡ್ಕೊಂಡಿದ್ದಾಯ್ತು. ಸೊ ಇದಕ್ಕೆ ಇವಾಗ ಸ್ಟಫಿಂಗ್ ನ ಹಾಕನ. ಮಮ್ಮಿ ನಾ ಪೈಲಾ ಟೇಸ್ಟ್ ಮಾಡ್ತೆ, ಏನು ಟೇಸ್ಟ್ ಮಾಡಕ ಅಂತ ನೋಡ್ರಿ. ಈಗ ಈ ಬ್ರೆಡ್ ನ ಮತ್ತೊಂದ್ಸಲ ಟೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಾಯಿ ನೀರು ಬರಾಗತ್ತೆ ನೋಡ್ರಿ. ಎರಡು ಕಡೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಅಂದ್ರೆ ಟೇಸ್ಟ್ ಆಗ್ತೈತಿ. ನೋಡ್ರಿ ಫ್ರೆಂಡ್ಸ್, ಈಗ ರೆಡಿ ಆಯ್ತು, ನೋಡ್ತಿರ್ಬೋದು. ಪ್ಲೇಟ್ ತುಂಬಾ ಸ್ಮೈಲಿ ಬರ್ರಿ ಅದ್ರ ಮ್ಯಾಲೆ. ಸುಡಾಕಂದೈತಿ. ಕರುಮ್ ಮಾಡಕತ್ತಲ್ಲ ಈಗ, ಇಲ್ಲಿ ಅರಿನೂ ಕಾಯಕತ್ತಾನ ಫ್ರೆಂಡ್ಸ್ ನನಗೆ ಕೊಡ್ತಾರ ಅಂತೇಳಿ. ಈಗ ಅನ್ವಿತ ಟ್ಯೂಷನ್ ಆಗಿ ಟೈಮ್ ಆಗೈತಿ, ಸೂಪರ್ ಆಗೈತಿ. ಈಗ ಮತ್ತೊಂದ್ ಎರಡ್ ಮೂರ್ ಮಾಡಿ ಆಕೆಗೆ ಬಾಕ್ಸಿಗೂ ಹಾಕ್ಬೇಕಂತ ಒಂದ್ ಲಂಚ್ಗೆ, ಒಂದ್ ಲಂಚ್ಗೂ ಮಾಡ್ಕೊಡ್ತೇನೆ, ಟೈಮ್ ಆಗೈತಿ. ಆಕ್ಚುಲಿ ಫ್ರೈ ಪ್ಯಾನ್ ಗಾವ್ ಅದಾವ ಅಲ್ಲ ಫ್ರೆಂಡ್ಸ್ ಟೋಸ್ಟ್ ಮಾಡಕ, ಸ್ಟಫಿಂಗ್ ಎಲ್ಲ ಹೊರಗ ಬರಕ ಅಂತೈತಿ. ನೀ ಮಾಡಿದ್ರು ಚಲೋ ಆಗಿತ್ತು, ಸೂಪರ್ ಆಗಿತ್ತು. ಮಾಡಿದ್ರು ಇದನ್ನ ತಗೊಂಡ್ ಬಂದ್ ಬ್ರೆಡ್ ಟೋಸ್ಟ್ ನ
ನೀಟಾಗ ಜಾಸ್ತಿಗೆ ಹಾಕ್ತೀನಿ ಫ್ರೆಂಡ್ಸ್. ಅದು ಒಂದು ಬೇಕಂತ ಇವತ್ತು ಕ್ವಶನ್ ಫುಲ್ ಡೇ ಐತಿ, ಹಂಗಾಗಿ ಒಂದು ಹಾಕಿ ನೋಡಣ ನೀತಾ. ಈಗ ಅನ್ವಿತಾ ನೋಡ್ರಿ ಲಂಚ್ ಬಾಕ್ಸ್ ರೆಡಿ ಮಾಡಕತ್ತೀನಿ. ಇದು ಬೆಳಗ್ಗೆನ ಮಾಡಿದ್ದೆ ಪಲ್ಯ, ಮೊಳಕೆ ಕಾಳು ಮತ್ತು ಒಂದು ಸ್ವಲ್ಪ ಒಟಾಣಿ ಕಾಳು ಹಾಕಿ ಹಸಿ ಒಟಾಣಿ ಹಾಕಿ ಮಾಡಿದ್ದೆ ಪಲ್ಯ. ಸೊ ಹಸ್ಬೆಂಡನು ರೊಟ್ಟಿ ಪಲ್ಯ ತಗೊಂಡೋಗಿದಾರ. ಇಂಥ ಪಲ್ಯ ಅಂದ್ರೆ ಇಷ್ಟ ಇಲ್ಲ ಹಂಗ ಬ್ಯಾಗ್ನ ಇಡಪ್ಪ ನೋಡೋಣ. ಅನ್ವಿತಂದ ತುಂಬ ಫೈನಲಿ ಅನ್ವಿತ ಲಂಚ್ ಬ್ಯಾಗ್ ರೆಡಿ ಆಯ್ತು ನೋಡ್ರಿ. ರೆಡಿ ಆದೇನ್ವಿತ ಅರವಿಂದು ನಂದು ಇನ್ನೂ ನಾಷ್ಟ ಆಗಿಲ್ಲ. ಮೊದಲು ಅನ್ವಿತನ್ ಹೋಗಿ ಈಗ ಟ್ಯೂಷನ್ ಬಿಟ್ಟು ಬರ್ತೀನಿ, ಆನಂತರ ಬಂದು ನಾಷ್ಟ ಮಾಡ್ತೀವಿ. ಅರವಿಂದ್ ಮಾಡ್ಕೊಡ್ತೀನಿ ಮತ್ತೆ ನಾನು ಮಾಡ್ತೀನಿ, ಆಮೇಲೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನೋಡ್ರಿ ಅನ್ವಿತನ ಟ್ಯೂಷನ್ಗೆ ಕಳ್ಸ್ಬಿಟ್ಟು ಬಂದಾದ್ಮೇಲೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀರ. ಆಕಿನ ಕಳಿಸಿ ಬರುತ್ತಲೇ ಫುಲ್ ಗರಂ ಗರಂ ಹಾಕಂದಿತ್ತು, ಸ್ವೆಟರ್ ಹಾಕೊಂಡಿದ್ದೆಂಬ. ಸೊ ಹಂಗಾಗಿ ಇವಾಗ ತೆಗೆದ್ಬಿಟ್ಟು ಅದರಿಂದ ಈಗ ಸ್ಯಾಂಡ್ವಿಚ್ ಮಾಡಿ ಕೊಡ್ಬೇಕು ನೋಡ್ರಿ. ಕಾಯಕ ಚೆನ್ನ ಪಾಪ ಅವ್ರು ಮಾಡ್ಕೊಟ್ಟು ನಾನು ತಿಂತೇನೆ. ಮಸ್ತಾಗಿತ್ತು ಈಗ ಸ್ಕ್ವೇರ್ ಇಲ್ಲ ನೋಡ್ ಸ್ವಲ್ಪ ಶೇಪ್ ಚೇಂಜ್. ಸೊ ಓಕೆ ಫ್ರೆಂಡ್ಸ್ ಬನ್ರಿ, ಇವಾಗ ನನಗೂ ಸ್ಯಾಂಡ್ವಿಚ್ ಮಾಡ್ಕೊಂಡಿನಿ. ಇದ್ರದ್ದು ಫುಲ್ ಡಿಟೇಲ್ ರೆಸಿಪಿನ ನಾನು ಇನ್ನೊಂದು ನನ್ನ ಸೆಕೆಂಡ್ ಚಾನಲ್ ಒಳಗೆ ಹಾಕಿರ್ತೀನಿ. ಸೊ ಅಲ್ಲಿ ವಿಸಿಟ್ ಮಾಡಿ ನೀವು ನೋಡ್ಬೋದು. ಸೊ ಆ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಇಲ್ವೋ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಸೊ ಬರೀ ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡ್ತೀನಿ. ಇವಾಗ ನಾಷ್ಟ ಮಾಡಕತ್ತೀನಿ ನೋಡ್ರಿ, ಅರ್ವಿಂದ್ಗೂ ಹಾಕ್ಕೊಟ್ಟಿನಿ, ಅವನು ತಿಂದು ಈಗ. ಸೊ ಈಗ ನಾನು ಫುಲ್ ಬ್ಯಾಟಿಂಗ್ ಮಾಡ್ತೀನಿ, ಅವನು ಫುಲ್ ಬಟಾಶು ಆಗೈತಿ. ಸೊ ನೀವು ಒಂದ್ಸಲ ನಾನ್ ಮಾಡೋ ರೀತಿಯಲ್ಲಿ ಮನೆಯಲ್ಲಿ ಯಾವುದೇ ರೀತಿ ಸ್ಯಾಂಡ್ವಿಚ್ ಮೇಕರ್ ಇಲ್ದೇನೆ ನಾವು ಈ ರೀತಿ ಫ್ರೈ ಪ್ಯಾನ್ ಮ್ಯಾಗನ ಸ್ಯಾಂಡ್ವಿಚ್ ಮಾಡ್ಕೋಬಹುದು ನೋಡ್ರಿ, ಬ್ರೆಡ್ ಸ್ಯಾಂಡ್ವಿಚ್. ಕ್ರಿಸ್ಪಿ ಆಗಿ ಕುರುಮ್ ಕುರುಮ್ ಅನ್ನಾಗತ್ತೈತಿ ಸ್ಯಾಂಡ್ವಿಚ್. ಸಕ್ಕತ್ತಾಗೈತಿ ಖಾರ ಉಪ್ಪು ಎಲ್ಲ. ಹೆಂಗತ್ತಾರ ಸೂಪರ್ ಮಾಡಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಅರವಿಂದ್ ಏನ್ ಮಾಡ್ಯಾನ ಅಂತೇಳಿ ಏನ್ ಮಾಡ್ಯಾನ ಹೇಳ್ರಿ ನೋಡೋಣ. ಫ್ರಾಗ್ ಮಾಡ್ಯಾನ ನೋಡ್ರಿ, ಫ್ರಾಕ್ ಕಲರ್ ಫ್ರಾಗ್ ಕಪ್ಪೆ ಮಾಡಿದಾನ. ಸೊ ನೋಡ್ತಾರದು ಪೇಪರ್ ಇಲ್ಲ ನೋಡ್ರಿ, ಹೆಂಗ್ ಮಾಡ್ಯಾನ, ಹೆಂಗಾರ ಮಾಡಿದ್ದಾನ ಸೂಪರ್. ಈಗ ಮಾಡಿದಾನೆ, ಯಾವ ಮಾಡಿದ್ವಿ ಈಗ ಮಾಡಿದ್ವಿ ಗೋಲ್ ಹೊಟ್ಟಿ ಬ್ಯಾಗ್ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ನೋಡ್ರಿ. ಸೊ ನೀವು ಒಂದ್ಸಲ ಈ ತರ ಟ್ರೈ ಮಾಡ್ರಿ, ಟ್ರೈ ಮಾಡಿದಾಗ ಹೆಂಗ್ ಬಂದಿದ್ದಂತೆ ಕಮೆಂಟ್ ಮಾಡಿ ಹೇಳ್ರಿ. ಸಿಂಪಲ್ ಆಗಿ ಮನೇಲಿ ಯಾವ ತರಕಾರಿ ಇರ್ತಲ್ಲ ಫ್ರೆಂಡ್ಸ್ ಹಾಕಿ ಟೂರಿ ಉಂಟು ನಾಳೆ. ಈ ಸ್ಯಾಂಡ್ವಿಚ್ ನ ಹೀಟ್ ಇದಕ್ಕೂ ನೀರು ಬಾಳ ಕುಡಿಬೇಕು, ಯಾಕಂದ್ರೆ ಚಾಟ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ. ಅದು ಬ್ರೆಡ್ ಇದು ಗೋಧಿನೇ ಮಾಡ್ಬೋದು ಹೀಟ್. ಓಕೆ ಫ್ರೆಂಡ್ಸ್, ಈಗ ಬೆಳಗಿನ ಬ್ರೇಕ್ಫಾಸ್ಟ್ ಆಯ್ತು, ಇನ್ನ ಮಧ್ಯಾಹ್ನ ಅಡಿಗೆ ಮಾಡಕತ್ತೀನಿ ನೋಡ್ರಿ. ರೈಸ್ ಇಟ್ಟಿನಿ ಕುದಿಯಾಕಂದೈತೆ ಆಲ್ರೆಡಿ ಈಗ. ಮತ್ತು ರೈಸ್ ಜೊತೆಗೆ ಮೂಲಂಗಿ ಸಾಂಬಾರ್ ಮಾಡ್ಬೇಕು ಇವತ್ತು ನೋಡ್ರಿ. ಮೂಲಂಗಿ ತಗೊಂಡಿನಿ, ಅವ್ನ ಈಗ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಇವನ್ ಈಗ ಕುದಿಯಾಕ ಇಡ್ಬೇಕು. ಮತ್ತೆ ಈ ಸೈಡ್ಗೆ ಬ್ಯಾಳೆನು ಇಟ್ಬಿಡ್ತೀನಿ ಕುದಿಯಾಕ. ಈಗ ನೋಡ್ರಿ ಕುಕ್ಕರ್ಗೆ ಬೇಳೆ ಹಾಕಿ ಇಡ್ತೀನಿ, ಟೊಮೆಟೆ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ. ಈ ಕಡೆ ನೋಡ್ರಿ ರೈಸ್ ಹಾಗೇ ಬಿಡುತ್ತೆ, ಬ್ಯಾಳಿ ತೊಳೆದು ಟೊಮೆಟೊನ್ನು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಕುಕ್ಕರ್ ಇಡುತ್ತಲೆ ಈ ಕಡೆ ರೈಸ್ ನೋಡ್ರಿ ಹಾಗೆ ಬಿಡುತ್ತೆ. ಇನ್ನೊಂದು ಎರಡು ನಿಮಿಷದಲ್ಲಿ ರೆಡಿ ಆಗ್ತೈತಿ. ನಾನು ಆ ರೈಸ್ ಆಗೋದ್ರೊಳಗೆ ಈಗ ಇವನ್ ಮೂಲಂಗಿ ಕಟ್ ಮಾಡಿ ಇಟ್ಬಿಡ್ತೇನೆ ಈ ಸೈಡ್ಗೆ. ಇವಾಗ ಮೂಲಂಗಿ ಕುದಿಯಾಕ, ಈ ಮೂಲಂಗಿ ಕುದಿರಾಗ ಆ ಕಡೆ ಕುಕ್ಕರ್ ಸಿಟಿನೂ ಹೊಡಿತೈತಿ. ಸೊ
ಒಕ್ಕರ್ನಿಗೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಬಟಾಣಿಕಾಯಿ ಪಲ್ಯ ಮಾಡಬೇಕು. ಹಸ್ಬೆಂಡ್ ನಿನ್ನೆ ನೋಡ್ರಿ ಬಟಾಣಿಕಾಯಿ ತಗೊಂಬಂದಿದ್ದಾರ, ಇವನ್ನ ಸುಲಿದು ಪಲ್ಯ ಮಾಡಬೇಕು. ಆಕ್ಚುಲಿ ಇಂಥದ್ದೇನಾದ್ರು ಪಲ್ಯ ಮಾಡೋದಿತ್ತು ಅಂತಂದ್ರೆ ರಾತ್ರಿನ ಎಲ್ಲ ಸುಲ್ದು ಇಟ್ಕೊಂಡಿರ್ತೀವಿ, ನಿನ್ನೆ ನೆನಪನ್ನ ಆಗಲಿಲ್ಲ ನಮಗೆ. ನೋಡ್ರಿ ಇವ್ರಿಗೆ ಸುಲ್ಕೊಂಡು ಮಾಡಬೇಕು ಪಲ್ಯ. ನೋಡ್ರಿ ಇಲ್ಲೇ ಸ್ಯಾಂಡ್ವಿಚ್ ಏನು ಸ್ಟಫಿಂಗ್ ಮಾಡಿದ್ನಲ್ಲ, ಸೊ ಅದು ಇಷ್ಟು ಹೊದೈತಿ. ಹಸ್ಬೆಂಡಿಗಾದ್ರೆ ಈವ್ನಿಂಗ್ ಮಾಡಿಕೊಡ್ತೇನೆ, ಅವ್ರು ತಿಂತೀನಿ ಅಂತಂದ್ರೆ, ಇಲ್ಲ ಅಂತಂದ್ರೆ ಮಕ್ಕಳಿಗೆನ ಮಾಡಿಕೊಟ್ಬಿಡ್ತೀನಿ. ಆ್ಯಕ್ಚುಲಿ ಅವ್ರು ತಿನ್ನಂಗಿಲ್ಲ, ನೋಡೋಣ ತಿಂತಾರೋ ಇಲ್ಲೋ ಅಂತೇಳಿ. ಇಷ್ಟು ಬ್ರೆಡ್ ಉಳಿದಿದ್ದಾವೆ, ಒಂದು 6 ಬ್ರೆಡ್. ನೋಡೋಣ ಮಕ್ಕಳು ಮಾಡಿಕೊಡೋದಾಗತ್ತೋ ಹಸ್ಬೆಂಡಿಗೆ ಮಾಡಿಕೊಡೋದಾಗತ್ತೋ ಅಂತೇಳಿ. ಬೆಳಗ್ಗೆ ಮಾಡಿರೋಂಥ ಪಲ್ಯ ನೋಡ್ರಿ ಇಷ್ಟ ಇಷ್ಟ ಐತಿ, ಒಂದು ರೊಟ್ಟೆಗೆ 2 ರೊಟ್ಟೆ ತಿನ್ಬೋದು ಅಷ್ಟ. ನಾನೀಗ ಇಷ್ಟು ಬಾಂಡೆಗಳಿದಾವೆ ಫ್ರೆಂಡ್ಸ್, ಇಷ್ಟು ಬಾಂಡೆಗಳನ್ನ ತೊಳ್ಕೊಬಿಡ್ತೀನಿ. ಇಲ್ಲಿ ಮೂಲಂಗಿ ಕುದಿದ್ರೊಳಗೆ ನೋಡ್ರಿ, ಮೂಲಂಗಿ ಕುದ್ದು ಭಾಳ ಕುದಿಸ್ಕೊಂಡ್ಬೇಡ, ಒಂದ ಕುದಿ ಕುದಿಸ್ಕೊಂತೀನಿ. ಮತ್ತೆ ಸಾರನೇ ಕುದಿತೈತಿ. ಈಗ ಒಂಥರ ಗ್ಯಾಸ್ ಹಸ್ನ ಬರಕ್ ಚಾಲೂ ಆಗೈತಿ ಫ್ರೆಂಡ್ಸ್, ಗ್ಯಾಸ್ ಏನಾದ್ರು ಲೀಕ್ ಆಗನತ ಅಂದಿರ್ಬೇಕು, ಸೊ ಹಂಗತ್ತೆ ವಾಸನ ಬರಕನೈತಿ. ನೋಡ್ರಿ ಬೆಳೆನೂ ಕುದೈತಿ, ಈಗ ಒಗ್ಗರಣೆ ಹಾಕಿ ಕೊಡ್ತೀನಿ. ಮತ್ತೆ ಬಾಂಡೆಗಳನ್ನ ತೊಳ್ಕೊಂಡೆ ಫ್ರೆಂಡ್ಸ್. ನೋಡ್ರಿ ಮೂಲಂಗಿ ಸಾಂಬಾರ್ ಮಾಡಿದೆ, ಸೊ ನೋಡ್ತಿರ್ಬೋದು ಮಧ್ಯಾಹ್ನಕ್ಕ ಅನ್ನ ಸಾಂಬಾರ್ ಆಗ್ತೈತಿ. ಏನ್ ತಗೊಂಬಂದಿರಿ? ಕಲ್ ತಗೊಂಬಂದಿರಿ? ಕಲ್ಲು ಮಾವನು ಅಳಿಯನು ಇಬ್ರು ನಮ್ಮ ಅಳಿಯ ತಂದಾಗ. ಇದು ಮಾಮ ಸೈಲುಗುಣ ಕಲ್ಲು ಐತಿ, ಅದನ್ನ ಹೆಂಗ್ ಕೆಜಿ ಕೇಳಿ? 80 ರೂಪಾಯಿ ಕಿಲೋ ಅಂದ್ರ ತಗೊಂಬಂದ್ಬಿಡ ಹಾಗಾದ್ರೆ. ಇದು ಕಾಶ್ಮೀರ ಗಡಿ ಭಾಗದಲ್ಲಿ ಸಿಗುತ್ತಂತ ಒಬ್ರು ಹೇಳಿದ್ರು, ಅದು ಯೂಟ್ಯೂಬ್ ದಾಗ ಸೇಮ್ ನೋಡು. ಕಲ್ಲಿಗೂ ಇದಕ್ಕೆ ಏನು ನಾ ಕಲ್ಲು ಅನ್ಕೊಂಡೆ, ಎತ್ತೋಗೋಣ ಬಂದ ನಾನು ಕೊಟ್ಟ ಸೈನಿಂಗ್ ನೋಡಿದೆ. ಹೌದಾ? ಕಲ್ಲಯ್ಯ ತಡೆ, ಟಾರ್ಚ್ ಹಾಕಿ ತೋರಿಸ್ತೇನೆ ಅವ್ರಿಗೆ. ವ್ಯತ್ಯಾಸ ಏನು ಇಲ್ಲ. ಹೌದು, ಕಲ್ಲಿಗೆ ಕಲ್ಲು ಮತ್ತಿದು ಎರಡು ಬಾಜು ಬಾಜು ಕೆಟ್ಟರೆ ಕಲ್ಲು ಯಾವ್ದು ಇದು ಗೊತ್ತಾಗಲ್ಲ. ಬರೀ ನೋಟದಿಂದ ರುಚಿ ನೋಡಿದ್ರೆ ಮತ್ತೆ ಗೊತ್ತಾಗ್ತೈತಿ. ಇವ ತಗೊಂಬಂದ ಕೊಟ್ನ ಏನ್ ತಂದಿರ್ಬೋದು ಅಂತೇಳಿ ತಗೊಂಡ್ ನೋಡಿದ್ರ, ಅಯ್ಯ ಕಲ್ಲು ಯಾಕೆ ತಗೊಂಬಂದ ನೀವ ಹೊತ್ಕೊಂಡು ಅಂತಂದ ನೋಡಿದೆ. ನೀನ ಏನ ಹೇಳಿರು ಕೊಡಬೇಕಪ್ಪ ಅದೇ ಚಲೋ ಅಂತ. ಇನ್ನು ಅಡಿಗೆ ಯೂಸ್ ಮಾಡ್ತಾರಬಹುದು ಅಂತ. ಹೆಂಗಂದ್ರ ಈ ಉಪ್ಪು ತಿನ್ನೋದ್ರಿಂದ ಕಿಡ್ನಿಯಾಗ ಹಳ್ಳಾಗಲ್ಲ ಅಂತ ಅವರು ಯೂಟ್ಯೂಬ್ನಾಗ ಒಬ್ರು ಹೇಳಿದ್ರು. ಮೊದಲ ಇನ್ನ ಸ್ವಲ್ಪ ಹೊಟ್ಟಿ ಕೆಟ್ಟರ ಸ್ವಲ್ಪ ತಿಂತಿದ್ರು ಅಮ್ಮ ತಿಂತಿದ್ರು. ಅಮ್ಮಂದು ಎಲ್ಚಿಲ್ದೊಳಗ ಫಿಕ್ಸ್ ಇದು ಸೈನ್ ಲವನ್ ಇರ್ತೈತಿ ನೋಡ. ಸೈನ್ ಉಪ್ಪು ನೋಡಿ, ಕಲ್ಲ ಸೇಮ್ ಸೌಂಡ್. ಇದೊಂದು ತೊಂಬನ ಬಿಳಿದೊಂದ್ ಪೈಂಟ್ ಒಂದು ತೊಂಬನ. ಅದು ಎಷ್ಟ? ಅದು ಎಷ್ಟ? ಇದು 50 ರೂಪಾಯಿ ಕಿಲೋ ಅಂತ. ಇದು ಎಷ್ಟ್? 1 ಕಿಲೋ ಇದನ್ನ? 1 ಕಿಲೋ ಇದನ್ನ ಗುಳಪ್ಪ ಇದ ಎರಡು ಒಂದೊಂದ್ ಕಿಲೋ ಅದ ನೋಡಿ. ಇದು 50 ರೂಪಾಯಿ ಅದ ಕರಿ? ಅದು 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 80 ರೂಪಾಯಿ. ಇದು ಸಸ್ತ ಚೀಪ್ ಐತಿ, ಇದು ಕಡಿಮೆ. ವೈಟ್ ವೈಟ್ ಉಪ್ಪು ಇರ್ತಲ್ಲ ಹಂಗ. ಆದ್ರೆ ಇದನ್ನ ಅಡಿಗೆ ಇದನ್ನ ಯೂಸ್ ಮಾಡ. ಉಪ್ಪು ಹೆಂಗ ಹಾಕ್ತೀನಿ ಹೇಳ ನಾನು? ಇದನ್ನ ಹಿಂಗತೆ ಹೆಂಗ ಹಾಕ್ಬೇಕು? ಜಜ್ಜಿ ಕೊಡ್ತೀನಿ ಹಾಕು ನೋಡ. ಮತ್ತ ಏನ್ ಮತ್ ಇಷ್ಟ ತಿಂದಿಲ್ಲ ಯೂಟ್ಯೂಬ್ ಯೂಸ್ ಮಾಡ್ರಿ. ನಿಂಬಿ ಅನ್ನ ಹೆಚ್ಚು ಯೂಸ್ ಮಾಡ್ರಿ. ನಿಂಬಿ ಅನ್ನ ಅದಕ್ಕೆ ಯಾವ್ದ್ರ ಬದಲಾಗಿ? ಟಮಾಟಿ ಹಣ್ಣಕ್ಕಿಂತಲೂ ನಿಂಬೆ ಹಣ್ಣು ಹೆಚ್ಚು ಯೂಸ್ ಮಾಡಂತ ಹೇಳ. ಟಮಾಟಿ ಹಣ್ಣಗತ್ತೆ ನಿಂಬೆ ಹಣ್ಣಿತ್ತಂದ್ರೆ ಯೂಸ್ ಮಾಡಬಹುದಿತ್ತು, ಆದ್ರೆ ಅದ್ರ ರಸ ಅಷ್ಟ ಬರ್ತೈತಿ. ಹಾಕೊಂಡ್ ತಿನ್ಬೋದು. ನಿಂಬೆಯನ್ನ ಸಾಂಬರ್ ಹಾಕ್ಬೇಡ, ನಾವ್ ಹಾಕೊಂಡ್ ಹಿಂಡ್ಕೊಂಡ್ ತಿನ್ಬೋದು ಬಿಡು, ಚೋ ಆಗ್ತೈತಿ ಟೇಸ್ಟ್. ಜಜ್ಜಿಡು ನೋಡೋಣ. ಬಾಳ ತಂದಿಟ್ಟಲ್ಲ ಇಷ್ಟು ತಂದಿಟ್ಟಲ್ಲ. ಏನ್ ಸೇಲ್ ಮಾಡಕ್ ಇಟ್ಟಿದ್ರ? ಅಲ್ಲ ಸೇಲ್ ಮಾಡಕ್ ಇಟ್ಟಿದ್ರ ಬಂದ್ ಒಯ್ಯಕತ್ತಿದ್ರ ನಮ್ಮಳಪ್ಪ? ಯಾರ ಮತ್ ತಗೊಂಡಾಕತ್ತಿದ್ರ ಮಂದಿ ಕೇಳಕತ್ತಿದ್ರಲ್ಲ ಗೊತ್ತಿತ್ತು ಸೈನ್ಲೋ ನನ್ನ.
ಫೈನಲ್ ಒಂದು ಟೇಸ್ಟ್ ಮಾಡ್ಬಿಡ್ತೀನಿ. ಫೋನ್ ಹಚ್ಚ ಕೇಳ. ಅವ್ರು ಕರಿ ಉಪ್ಪು ಬಿಳಿ ಉಪ್ಪು ಅಂತ ಅಂದಾರ ಅವ್ರ ಸೈನ್ ಲವನ. ನಿನ್ನ ಸೈನ್ ಉಪ್ಪು ಅಂದಿಲ್ಲ ಅವ್ರ. ಮಂದಿ ತಗೋಣಕತ್ತಿದ್ರ ಒಬ್ರು ಒಂದ್ ಕೆಜಿ ತಗೊಂಡು ಅವ್ರಿಗೂ ಗೊತ್ತಿಲ್ಲ. ನಾನ ಹೇಳಿನಿ ತಗೊಂಡು ಬಟ್ಟೆ ತಗೋತ್ರಿ ಗ್ಯಾಸ್ಟಿಕ್ ಹೋಗತ್ರಿ ಅದಕ್ಕೆ ತಗೊಂಡೋದ್ರನ. ನೀವೆಲ್ಲರೂ ಮಾರ್ನಿಂಗ್ ತಿಂದಿರಿ, ನನಗಂತ ಇದು ಒಂದು ಉಳಿಸಿದ್ದಾರೆ ಫ್ರೆಂಡ್ಸ್. ಟೇಸ್ಟ್ ನೋಡಿ ನಾನು ಕೊಡ್ತೀನಿ, ಯಾಕಂದ್ರೆ ನನಗೂ ಈ ಹೀಟರ್ ಭಯ ಬೀಳದವು. ಇದು ಯಾರಿಗೆ ಕೊಡ್ಲಿ? ನಾ ತಿಂದ ನಿಮ್ಗೆ ಇಬ್ರಿಗೂ ಅರ್ಧ ಬಂದ ಕೂಡಲೇ ಮಾಡ್ಬಿಟ್ಟಿನ ಅವ್ರಿಬ್ರಿಗೂ. ಗುಳಪ್ಪ ಅವನು ಅಲ್ಲಿಂದ ಅವನು ಬಂದ ಕೂಡಲೇ ಅವ್ರು ಹೀಟರ್ ಇರಲ್ಲ. ನಮ್ ಮೂರ್ ಮಂದಿ ಅಷ್ಟ, ನಾನು ಅನ್ವಿತ ಅಲ್ಲಿ. ನಾನ್ ಎಲ್ಲಿ ತಿಂತೇನಂತ. ಈಗ ನೈಟ್ ಬಟಾಣಿ ಕಾಳು ಪಲ್ಯ ಮಾಡಿದೆ ನೋಡ್ರಿ ಫ್ರೆಂಡ್ಸ್. ಊಟಕ್ಕ ಮಧ್ಯಾಹ್ನ ಮಾಡಬೇಕು ಅಂತೇಳಿ ಅನ್ಕೊಂಡೆ, ಬಟ್ ಮಾಡಲಿಲ್ಲ. ಅನ್ನ ಸಾರು ಅಂದ್ಕೊಂಡ್ವಿ ನಾನು ಮತ್ತು ಅರಿವಿನ ಅಷ್ಟೇ ಇದ್ವಿಲ್ಲ, ಸೊ ಹಾಗಾಗಿ ಮಾಡಲಿಲ್ಲ. ನೈಟ್ ಎಲ್ಲರ ಬಂದಿಂದ ಮಾಡಿದ್ರಾಯ್ತು ಅಂಥೇಳಿ ಈಗ ಮಾಡಿದೆ ನೋಡ್ರಿ. ಊಟ ಮಾಡಬೇಕು ಈಗ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಬಟ್ಟೆ ಪ್ಯಾಕ್ ಮಾಡಬೇಕು. ನನ್ನ ಬಟ್ಟೆಗಳು ಮತ್ತು ಮಕ್ಕಳ ಬಟ್ಟೆಗಳನ್ನ ಯಾವಾಗ ಬೇಕು ನೋಡ್ರಿ ತಗೊಂಡಿಟ್ಟೇನಿ. ಇನ್ನು ಮಕ್ಕಳದು ಅಲ್ಲಿ ಹಾಕೊಳ್ಳೋ ಅಂಥ ಹೊಸ ಬಟ್ಟೆಗಳೇನು ತೆಗೆದಿಲ್ಲ, ಡೈಲಿವೇರ್ ಬಟ್ಟೆಗಳನ್ನ ತೆಗೆದಿಟ್ಕೊಂಡಿನಿ. ನನ್ನ ಡೈಲಿವೇರ್ ಬಟ್ಟೆಗಳು ಮತ್ತು ಹಾಕೊಂಡು ಹೋಗಕ್ಕೆ ಮತ್ತೆ ಹಾಕೊಂಡು ಬರಕ್ಕೆ ಎಲ್ಲ ತಗೊಂಡು ಇಟ್ಕೊಂಡಿನಿ. ಈಗ ಯಾಕೆ ಬಟ್ಟೆ ಪ್ಯಾಕಿಂಗ್ ಅಂತೇಳಿ ನೀವು ನೋಡ್ತಿರೋರು ಅನ್ಕೊಂತಿರ್ಬೋದು. ಸೊ ನಾಳೆ ಬ್ಲಾಗ್ನ ನೋಡ್ರಿ ಫ್ರೆಂಡ್ಸ್, ಯಾಕೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಎಲ್ಲಿ ಹೊಂಟೇವಿ ಏನು ಅಂಥೇಳಿ ಗೊತ್ತಾಗ್ತೈತಿ. ಸೊ ಎಲ್ಲಿ ಹೋಗ್ತಿರ್ಬೋದು ಅಂಥೇಳಿ ಗೆಸ್ ಮಾಡಿರಿ, ಕಮೆಂಟ್ ಮಾಡಿರಿ, ನೋಡೋಣ ಎಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಈಗ ಬ್ಯಾಗ್ ತೊಗೊಂಡು ಬಟ್ಟೆಗಳನ್ನ ತುಂಬಬೇಕು ಬ್ಯಾಗಿಗೆ. ಅಷ್ಟ ಎಲ್ಲ ತೊಗೊಂಡಿಟ್ಟೇನಿ, ಮಕ್ಕಳು ಹೊಸ ಬಟ್ಟೆಗಳನ್ನ ತೆಗೆದಿಟ್ಕೋಬೇಕಷ್ಟ. ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.